ಆಕಾಂಕ್ಷಿಗಳೆಲ್ಲರಿಗೂ ಮಂತ್ರಿಗಿರಿ ನೀಡೋಕೆ ಸಾಧ್ಯವಿಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನ ನೀಡಿದ್ದಾರೆ. 17 ಮಂದಿ ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಬಿಜೆಪಿ ಸರ್ಕಾರಕ್ಕೆ ಅಸ್ತಿತ್ವ ಬಂದಿದೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಒಡಕಿಲ್ಲ. TV5ಗೆ ಡಿಸಿಎಂ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಸಿಎಂ ಲಕ್ಷ್ಮಣ ಸವದಿ ಅವರು ನೀಡಿರುವಂತಹ ಹೇಳಿಕೆಯ ಪ್ರಕಾರ ಯಾವುದೇ ಒಡಕಿಲ್ಲ. ಒಂದಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ ಅಂದ ಮಾತ್ರಕ್ಕೆ ಎಲ್ರಿಗೂ ಸಚಿವ ಸ್ಥಾನ ನೀಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಡಿಸಿಎಂ ಲಕ್ಷ್ಮಣ್ ಸವದಿ ಜೊತೆ ನಮ್ಮ ಪ್ರತಿನಿಧಿ ದಶರಥ್ ಸಾವೂರ್ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಸಚಿವ ಸಂಪುಟ ವಿಸ್ತರಣೆಗೆ ಇನ್ನು ಕೇವಲ ಒಂದು ದಿನ ಮಾತ್ರ ಬಾಕಿ ಇದೆ. ಈ ವೇಳೆ ಸಚಿವ ಸ್ಥಾನ ವಂಚಿತ ಮೂಲ ಮತ್ತು ವಲಸಿಗ ಬಿಜೆಪಿಯಲ್ಲಿ ಸಾಕಷ್ಟು ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕೆಲವರಂತೂ ಮೂಲ ವಲಸಿಗರ ಮಧ್ಯೆ ದೊಡ್ಡ ಒಂದು ರೀತಿಯಲ್ಲಿ ವಾಗ್ವಾದವೇ ನಡೀತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಡಿಸಿಎಂ ಲಕ್ಷ್ಮಣ ಸವದಿ ಅವರು ಇದ್ದಾರೆ. ಸರ್, ಇನ್ನೊಂದು ದಿನ ಬಾಕಿ ಇದೆ, ಆದರೂ ಕೂಡ ಎಷ್ಟು ತೇಪೆ ಹೆಚ್ಚು ಪ್ರಯತ್ನ ಪಟ್ಟರೂ ಕೂಡ ಬಂಡಾಯದ ಶಮನ ಆಗ್ತಾ ಇಲ್ಲ, ನೀವೇನು ಹೇಳ್ತೀರಿ ಸರ್? ನೋಡಿ, ಎಲ್ರಿಗೂ ಕೂಡ ಮಂತ್ರಿ ಆಗಬೇಕು, ನಾವು ಕೂಡ ಕೆಲಸ ಮಾಡಬೇಕು, ಜನರ ಸೇವೆ ಮಾಡಿ ನಾವು ಹೆಸರುವಾಸಿ ಆಗಬೇಕು ಅಂತಕ್ಕಂಥ ಭಾವನೆ ಎಲ್ಲರಲ್ಲಿ ಇರುತ್ತೆ. ಏನಿದ್ರು ಸಹಿತ 33-34 ಮಾತ್ರ ಜನರಿಗೆ ಅವಕಾಶ ಇದೆ. ಮೂಲ ಬಿಜೆಪಿ ವಲಸಿಗರ ಬಗ್ಗೆ ಯಾವುದೇ ಥರದ ಭಿನ್ನಾಭಿಪ್ರಾಯಗಳು ಅಥವಾ ಒಬ್ಬರಿಗೊಬ್ಬರು ಟೀಕೆ ಮಾಡ್ತಕ್ಕಂಥದ್ದು ಇಲ್ಲ. ಪ್ರಾದೇಶಿಕ ಸಮತೋಲನ ಆಗಬೇಕು, ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಸಿಗಬೇಕು ಅಂತಕ್ಕಂಥದ್ದು ಕೇಳ್ತಕ್ಕಂಥದ್ರಲ್ಲಿ ಯಾವುದೇ ಥರದ ತಪ್ಪಿಲ್ಲ. ಈಗ ಅವರು ಸುಮಾರು 17 ಜನ ರಾಜೀನಾಮೆ ಕೊಟ್ಟು ಬಂದಿರೋದ್ರಿಂದಲೇ ನಮ್ಮ ಸರ್ಕಾರ ಇವತ್ತು ರಚನೆ ಆಗಿದೆ. ಇಲ್ಲದ್ರೆ ಸರ್ಕಾರ ರಚನೆ ಮಾಡಲಿಕ್ಕೂ ಆಗಿದ್ದಿಲ್ಲ, ನಾವ್ಯಾರು ಕೂಡ ಮಂತ್ರಿಗಳು ಕೂಡ ಆಗಲಿಕ್ಕೆ ಹಾಕಿರಲಿಲ್ಲ. ಮೊದಲನೇ ಆದ್ಯತೆಯನ್ನು ಅವರಿಗೆ ಕೊಡಬೇಕಾಗತ್ತೆ. ಉಳಿದಿರತಕ್ಕಂಥದ್ದು ನಮ್ಮ ಪಕ್ಷದ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತಕ್ಕೊಂಡು ಈಗಾಗಲೇ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸಾಕಷ್ಟು ಆಲೋಚನೆ ಮಾಡಿ ಬೇರೆ ಎಲ್ಲರ ಜೊತೆಗೆ ಸಮಾಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ನಾಳೆ ಬೆಳಗ್ಗೆ 10:30 ಅನೇಕ ಶಾಸಕರು ಸಚಿವರಾಗ್ತಕ್ಕಂಥ ಸಂದರ್ಭ ಇದೆ. ಸ್ವಾಭಾವಿಕವಾಗಿ ಎಲ್ರಿಗೂ ಆಶೆ ಅಪೇಕ್ಷೆಗಳಿರೋದು ತಪ್ಪಲ್ಲ. ಆದರೆ ನಮ್ಮ ರಾಷ್ಟ್ರೀಯ ಪಕ್ಷ BJP, ನಮ್ಮಲ್ಲಿ ಪಕ್ಷದ ಸಿದ್ಧಾಂತಗಳಿವೆ, ನಮ್ಮದೇ ಆಗಿರ್ತಕ್ಕಂಥ ತತ್ವಗಳಿದ್ದಾವೆ. ನಮ್ಮ ಶಾಸಕರಿಗೆ ಅದರದ್ದೆಲ್ಲವೂ ಕೂಡ ಅರಿವಿರೋದ್ರಿಂದ ಯಾರೂ ಕೂಡ ಭಿನ್ನಾಭಿಪ್ರಾಯ ಆಗಲಿ ಅಥವಾ ಒಬ್ಬರಿಗೊಬ್ಬರಿಗೆ ದ್ವೇಷ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ಯಾವ ಶಾಸಕರಿಗೂ ಇಲ್ಲ, ಅದನ್ನು ಮಾಡೋದನ್ನಿಲ್ಲ. ಇದಿಷ್ಟು ಡಿಸಿಎಂ ಲಕ್ಷ್ಮಣ ಸವದಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಚಂದ್ರು ಜೊತೆ ದಶರಥ್ ಸಾವೂರು, TV5 ಬೆಂಗಳೂರು.